मत संग्रामक्के स्वागत। नानु रजनी। राज्य राजकारण ರಂಗೇರ್ತಾ ಇದೆ, ದಿನಗಣನೆ ಆರಂಭ ಆಗಿದೆ। ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತದ್ದು। ಈ ನಿಟ್ಟಿನಲ್ಲಿ ಮೂರು ಪಕ್ಷಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿವೆ। ಬರೀ ರಾಜ್ಯ ನಾಯಕರಷ್ಟೇ ಅಲ್ಲ, ರಾಷ್ಟ್ರ ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡುತ್ತಿದ್ದಾರೆ। ಇವತ್ತು ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ। ಈ ನಿಟ್ಟಿನಲ್ಲಿ ಹಲವಾರು ಬೆಳವಣಿಗೆಗಳಾಗ್ತಾ ಇದೆ। ಎಲ್ಲೆಲ್ಲಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ನಡೆಸುತ್ತಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ। ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್। ಇಂದು ಕರುನಾಡಲ್ಲಿ ಪ್ರಧಾನಿ ಪ್ರಚಾರ, 8 ಜಿಲ್ಲೆಗಳಲ್ಲಿ ನಮೋ ಮಿಂಚಿನ ಸಂಚಾರ, ಕಮಲ ಕಲಿಗಳ ಪರ ಮೋಡಿ ಮಾಡ್ತಾರಾ ಮೋದಿ? ಇಂದು ಸಂಜೆ ಬೆಂಗಳೂರಲ್ಲಿ ಮೋದಿ ರೋಡ್ ಶೋ, ಹೆಜ್ಜೆ ಹೆಜ್ಜೆಗೂ ಖಾಕಿ ಸರ್ಪಗಾವಲು, ಸಿಲಿಕಾನ್ ಸಿಟಿಯ ಹಲವು ರಸ್ತೆಗಳ ಮಾರ್ಗ ಬದಲು। ಪ್ರಧಾನಿ ಸ್ವಾಗತಕ್ಕೆ ಸಜ್ಜಾದ ವಿಜಯಪುರ ಜಿಲ್ಲೆ, ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಭರದ ಸಿದ್ಧತೆ, ಇತ್ತ ಚಿಕ್ಕೋಡಿಯಲ್ಲೂ ಸಮಾವೇಶಕ್ಕೆ ಭರ್ಜರಿ ತಯಾರಿ। ಇಂದು ಧಾರವಾಡ, ದಾವಣಗೆರೆ, ಕೊಡಗಿಗೆ ಅಮಿತ್ ಶಾ ಭೇಟಿ, ಮಾಯಕೊಂಡದಲ್ಲಿ ರೋಡ್ ಶೋ, ಬಿಜೆಪಿ ಅಭ್ಯರ್ಥಿಗಳ ಪರ ಚಾಣಾಕ್ಯ ಮತ ಬೇಟೆ। ಎಲೆಕ್ಷನ್ ಅಖಾಡದಲ್ಲಿ ಸ್ಟಾರ್ಗಳದ್ದೇ ದರ್ಬಾರ್, ಕಿಚ್ಚನ ಜೊತೆ ಡಿಕೆ ಶಿವಕುಮಾರ್ ಸೀಕ್ರೆಟ್ ಟಾಕ್, ಕಾಂಗ್ರೆಸ್ ಪರವೂ ಪ್ರಚಾರ ಮಾಡ್ತಾರಾ ಸುದೀಪ್? ಈಗಾಗಲೇ ಹೇಳಿದಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ। ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರು ರಾಜ್ಯಕ್ಕೆ ಬಂದಿಳಿತಾರೆ। ತಮ್ಮ ಅಭ್ಯರ್ಥಿಗಳ ಪರವಾಗಿ ಇವತ್ತು 4 ಕಡೆಗಳಲ್ಲಿ ಅವರು ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು। ಎಲ್ಲೆಲ್ಲಿಗೆ ಭೇಟಿ ಕೊಡ್ತಾರೆ, ಏನೆಲ್ಲ ಕಾರ್ಯಕ್ರಮಗಳಿದೆ? ಕರುನಾಡ ಕುರುಕ್ಷೇತ್ರದಲ್ಲಿ ಘಟಾನುಘಟಿಗಳಿಂದ ಪ್ರಚಾರ ನಡೆಯುತ್ತೆ ಇವತ್ತು ಹಾಗೂ ನಾಳೆ। ಕರ್ನಾಟಕದಲ್ಲಿ ಮೋದಿ ಮೇನಿಯಾ ಇರಲಿದೆ। ಇಂದು ರಾಜ್ಯಕ್ಕೆ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು। ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮೋದಿ ಭರ್ಜರಿ ಕ್ಯಾಂಪೇನ್ ನಡೆಸಲಿದ್ದಾರೆ। 8 ಜಿಲ್ಲೆಗಳಲ್ಲಿ 2 ದಿನ ಮೋದಿ ಅಬ್ಬರದ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ। ಪ್ರತಿದಿನ 3 ಸಮಾವೇಶ, 1 ರೋಡ್ ಶೋ ನಿಗದಿ ಮಾಡಲಾಗಿದೆ। ಇಂದು 3 ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು। ಇಂದು ಸಂಜೆ ಬೆಂಗಳೂರಿನಲ್ಲಿ ನಮೋ ಬೃಹತ್ ರೋಡ್ ಶೋ ನಡೆಯಲಿದೆ। ರೋಡ್ ಶೋ ಮೂಲಕ ಮೋದಿ ಭರ್ಜರಿ ಮತಬೇಟೆಯನ್ನ ನಡೆಸಲಿದ್ದಾರೆ। ಇವತ್ತು ಹುಮನಾಬಾದ್, ವಿಜಯಪುರ, ಕುಡುಚಿ, ಬೆಂಗಳೂರಿನಲ್ಲಿ ಪ್ರಚಾರವನ್ನ ಕೈಗೊಳ್ಳುತ್ತಾರೆ। ಹುಮನಾಬಾದ್, ವಿಜಯಪುರ, ಕುಡುಚಿಯಲ್ಲಿ ಬಹಿರಂಗ ಸಭೆಯನ್ನ ಮಾಡಲಾಗುತ್ತೆ। ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಮೋದಿ ಬೃಹತ್ ರೋಡ್ ಶೋ ಅನ್ನು ಹಮ್ಮಿಕೊಳ್ಳಲಾಗಿದೆ। ರೋಡ್ ಶೋ ಬಳಿಕ ಜನರನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಕೂಡ ಮಾಡಲಿದ್ದಾರೆ। ನಾಳೆ ಕಾರ್ಯಕ್ರಮಗಳು, ನಾಳೆ ಕೋಲಾರ, ಚನ್ನಪಟ್ಟಣ, ಬೇಲೂರು, ಮೈಸೂರಿನಲ್ಲಿ ಪ್ರಚಾರ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ। ಇನ್ನು ಕೋಲಾರ, ಚನ್ನಪಟ್ಟಣ, ಬೇಲೂರಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ। ಕೆಂಪೇಗೌಡ ಸಾಮ್ರಾಜ್ಯದಲ್ಲಿ ರಾಷ್ಟ್ರ ದೊರೆ ಅಬ್ಬರಿಸಲಿದ್ದಾರೆ ಇವತ್ತು ಹಾಗೂ ನಾಳೆ। ಇವತ್ತಿನ ಕಾರ್ಯಕ್ರಮಗಳನ್ನು ಗಮನಿಸಬಹುದು। ಇವತ್ತು ಮೊದಲು ಹುಮನಾಬಾದ್ಗೆ ಭೇಟಿ ಕೊಡ್ತಾರೆ, ಆನಂತರ ವಿಜಯಪುರ, ಕುಡುಚಿಯಲ್ಲಿ ಬಹಿರಂಗ ಸಭೆಯನ್ನು ನಡೆಸಲಾಗುತ್ತೆ, ಹಾಗೆ ಬೆಂಗಳೂರಿಗೆ ಆಗಮಿಸ್ತಾರೆ ಇವತ್ತು ಸಂಜೆ ನರೇಂದ್ರ ಮೋದಿ ಅವರು। ಬೆಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ಹಮ್ಮಿಕೊಳ್ಳಲಾಗಿದೆ। ರೋಡ್ ಶೋ ನಂತರ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು। ಇನ್ನು ಎಷ್ಟೊತ್ತಿಗೆ ಆಗಮಿಸ್ತಾರೆ, ಎಷ್ಟೊತ್ತಿಗೆ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ ಅನ್ನೋದನ್ನು ನಮ್ಮ ಸ್ಕ್ರೀನ್ ಮೇಲೆ ಈಗಾಗಲೇ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ। ಬೆಳಗ್ಗೆ 8:20ಕ್ಕೆ ದೆಹಲಿಯಿಂದ ಹೊರಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು। 10:20ಕ್ಕೆ ಬೀದರ್ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. 10:25ಕ್ಕೆ ಬೀದರ್ ವಿಮಾನ ನಿಲ್ದಾಣದಿಂದ ಹುಮನಾಬಾದ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆನಂತರ 10:50ಕ್ಕೆ ಹುಮನಾಬಾದ್ ತಲುಪ್ತಾರೆ. 10:55ಕ್ಕೆ ಹುಮನಾಬಾದ್ ಹೆಲಿಪ್ಯಾಡ್ನಿಂದ ರಸ್ತೆಯ ಮೂಲಕ ಪ್ರಯಾಣ ಬೆಳೆಸಲಿದ್ದಾರೆ. ಆನಂತರ ಸಾರ್ವಜನಿಕ ಸಭೆ ನಡೆಯುವಂತಹ ಸ್ಥಳಕ್ಕೆ ತೆರಳುತ್ತಾರೆ. 11 ಗಂಟೆಗೆ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಇವತ್ತು ಸಂಜೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಸಂಜೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು। ರೋಡ್ ಶೋ ಇದೆ, ಬೆಂಗಳೂರಿಗರೇ ಇವತ್ತು ರಸ್ತೆಗೆ ಇಳಿಯುವ ಮುನ್ನ ಎಚ್ಚರ. ಪ್ರಧಾನಿ ಮೋದಿ ರ್ಯಾಲಿ ಹಿನ್ನೆಲೆ ಹಲವು ರಸ್ತೆಗಳು ಬಂದ್ ಆಗುತ್ತೆ ಸಂಜೆ ನಂತರ, ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7:30 ಸಂಚಾರ ನಿರ್ಬಂಧ ಇದೆ. ಹಳೆ ಏರ್ಪೋರ್ಟ್ ರಸ್ತೆ, ಕಬ್ಬನ್ ರಸ್ತೆ, ಅಂಬೇಡ್ಕರ್ ರಸ್ತೆ, ದೇವಾಂಗ ರಸ್ತೆ, ಲಾಲ್ಬಾಗ್ ವೆಸ್ಟ್ ಗೇಟ್ ರೋಡ್, KR ಸರ್ಕಲ್, RV ಕಾಲೇಜ್ ರೋಡ್, ಬಸವನಗುಡಿ ಸೇರಿದಂತೆ ಹಲವು ಕಡೆ ನಿರ್ಬಂಧ ವಿಧಿಸಲಾಗಿದೆ. ನರೇಂದ್ರ ಮೋದಿ ಅವರ ರೋಡ್ ಶೋ ಹಿನ್ನೆಲೆಯಲ್ಲಿ ಪರ್ಯಾಯ ರಸ್ತೆ ವ್ಯವಸ್ಥೆಯನ್ನ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ 2 ಗಂಟೆ ನಂತರದಲ್ಲಿ ಕೆಲವೊಂದು ರಸ್ತೆಗಳನ್ನು ಬಂದ್ ಮಾಡಲಾಗಿರುವಂಥದ್ದು, ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಯಾವ್ಯಾವ ಕಡೆಗಳಲ್ಲಿ ಪ್ರಧಾನಿಯವರ ರೋಡ್ ಶೋ ನಡೆಯುತ್ತೆ, ಯಾವ್ಯಾವ ರಸ್ತೆಗಳು ಬಂದ್ ಆಗಿರುತ್ತೆ ಅನ್ನೋದನ್ನು ನಾವು ಈಗಾಗಲೇ ಹೇಳಿದ್ವಿ. ಇನ್ನೊಂದು ಬಾರಿ ಹೇಳೋದಾದರೆ ಹಳೆ ಏರ್ಪೋರ್ಟ್ ರಸ್ತೆ, ಕಬ್ಬನ್ ರಸ್ತೆ, ಅಂಬೇಡ್ಕರ್ ರಸ್ತೆ, ದೇವಾಂಗ ರಸ್ತೆ, ಲಾಲ್ಬಾಗ್ ವೆಸ್ಟ್ ಗೇಟ್ ರೋಡ್, ಈ ರಸ್ತೆಗಳಲ್ಲಿ ಸಂಚರಿಸುವಂತಹ ಪ್ರಯಾಣಿಕರು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಇನ್ನು ಇವತ್ತು ಬೆಂಗಳೂರಿನಲ್ಲಿ ಮೋದಿ ಅಬ್ಬರದ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಮೋದಿ ಸಂಚರಿಸುವ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇರೋದ್ರಿಂದ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಕೂಡ ಪರಿಶೀಲನೆ ನಡೆಸಲಾಗುತ್ತೆ. ಮನೆಗಳು, ಅಂಗಡಿಗಳ ಮೇಲೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಮೋದಿ ಸಂಚರಿಸುವ ಮಾರ್ಗದಲ್ಲಿ ಸಿಸಿಟಿವಿ ಕಣ್ಗಾವಲು ಕೂಡ ಇರುತ್ತೆ. ಮೋದಿ ರೋಡ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇರೋದ್ರಿಂದ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಅವರ ಪರಿಶೀಲನೆ, ಅವರ ವಿಚಾರಣೆ ನಡೆಯುತ್ತೆ. ಜೊತೆಗೆ ಮನೆಗಳು, ಅಂಗಡಿಗಳ ಮೇಲೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಇನ್ನು ಮೋದಿ ಸಂಚರಿಸುವಂತಹ ಮಾರ್ಗದಲ್ಲಿ ಎಲ್ಲ ಕಡೆಗಳಲ್ಲೂ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಅರುಣ್ ಅವರು ನ್ಯೂಸ್ ರೂಮ್ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅರುಣ್ ಅವರೇ, ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರಕ್ಕೆ ಆಗಮಿಸುತ್ತಿದ್ದಾರೆ, ಇವತ್ತು ರಾಜ್ಯಕ್ಕೆ ಆಗಮಿಸ್ತಾರೆ, ಅದರಲ್ಲೂ ಬೆಂಗಳೂರಿಗೆ ಇವತ್ತು ಸಂಜೆ ಬರೋದ್ರಿಂದ ಅವರ ಕಾರ್ಯಕ್ರಮಗಳು ಜೊತೆಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದರೆ. ರಜನಿ, ಪ್ರಮುಖವಾಗಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿಯ ಪ್ರಭಾವಳಿ ಅಥವಾ ಪ್ರಭಾವ ಕಮ್ಮಿ ಇದೆಯೋ, ಯಾವ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗಬಹುದು ಅಂತ ಅಂದ್ಕೊಂಡಿಯಾರೋ ಆ ಕ್ಷೇತ್ರಗಳಿಗೆ ಈಗ ಬಿಜೆಪಿ ಹೈಕಮಾಂಡ್ ಹೆಚ್ಚಿನ ಒಂದು ಪ್ರೆಷರ್ನ ಕೊಡ್ತಾ ಇದೆ. ಆ ಕ್ಷೇತ್ರಗಳನ್ನು ಆದ್ಯತೆಯಾಗಿ ತಗೊಳ್ತಾ ಇದ್ದಾರೆ. ಹಾಗಾಗೇ ಈ ಬಾರಿ ಕರ್ನಾಟಕದಲ್ಲಿ ಯಾರ ನಾಯಕತ್ವದಲ್ಲಿ ಚುನಾವಣೆ ನಡೀತಾ ಇದೆ ಅಂತಂದರೆ ಅದು ಪ್ರಧಾನಿ ನರೇಂದ್ರ ಮೋದಿ. ಈಗ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿರುವಂಥ ಬಹುತೇಕ ಎಲ್ಲ ಬಿ ಜೆ ಪಿ ಅಭ್ಯರ್ಥಿಗಳು ಕೂಡ ಮೋದಿಯವರ ಹೆಸರು ಹೇಳ್ಕೊಂಡೇ ಪ್ರಚಾರ ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಕಡಿಮೆ ಮಾಡಿ ಆ ಮೂಲಕ ಮೋದಿಯವರ ಹೆಸರಿನಲ್ಲಿ ತಾವು ಗೆದ್ದು ಬರಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿಯವರು 2 ದಿನಗಳ ಪ್ರವಾಸ, 2 ದಿನಗಳಿಗೋಸ್ಕರ ಇವತ್ತು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ನೇರವಾಗಿ ದೆಹಲಿಯಿಂದ ಅವರು ಬೀದರ್ಗೆ ಬರ್ತಾರೆ. ವಿಶೇಷ ವಿಮಾನದಲ್ಲಿ ಬೀದರ್ನ ವಾಯುನೆಲೆಗೆ ಬಂದಿಳಿತಾರೆ. ನಂತರ ಹುಮ್ನಾಬಾದ್, ಕುಡ್ಚಿನಲ್ಲಿ ಅವರು ರೋಡ್ ಶೋ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ಅವರು ಆಗಮಿಸ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ಹಾಗಾಗಿ ಹಳೆ ಏರ್ಪೋರ್ಟ್ ರಸ್ತೆಯಿಂದ ಹಿಡಿದು KR ಸರ್ಕಲ್ಲು, ಆ ಕಡೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರ, ಲಾಲ್ಬಾಗು, ಈ ಎಲ್ಲ ಪ್ರದೇಶಗಳಲ್ಲಿ ಅವರು ರೋಡ್ ಶೋನ ಹಮ್ಮಿಕೊಳ್ಳಲಾಗಿದೆ. ನಾಳೆಯೂ ಸಹ ಬೆಂಗಳೂರಿನ ಸುಮ್ನಳ್ಳಿ ಜಂಕ್ಷನ್ ಸೇರಿದಂತೆ ಸುಮಾರು ಬೆಂಗಳೂರಿನಲ್ಲೇ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋನ ಹಮ್ಮಿಕೊಂಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಬಿ ಜೆ ಪಿಯ ಒಂದು ಏನು ಪ್ರಚಾರನ ಮತ್ತಷ್ಟು ತೀವ್ರಗೊಳಿಸುವಂಥ ವಿಧಾನ. ಅದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಜನರನ್ನು BJP ಕಡೆಗೆ ಸೆಳಿಬೇಕು, ಮತದಾರನ ಸೆಳಿಬೇಕು ಅನ್ನುವಂಥ ಕಾರಣಕ್ಕೆ ನರೇಂದ್ರ ಮೋದಿಯವರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈಗಾಗಲೇ ಅಮಿತ್ ಶಾ ಕೂಡ ಒಂದು ರೌಂಡ್ ಕರ್ನಾಟಕಕ್ಕೆ ಬಂದು ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಅವರು ಪ್ರಚಾರ ಮಾಡಿ ಹೋಗಿದ್ದಾರೆ. ಈಗ ನರೇಂದ್ರ ಮೋದಿಯವರು ಮೊದಲಿಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಂತರ ಹಳೆ ಮೈಸೂರಿಗೂ ಇನ್ನೊಂದು ಸುತ್ತು ಅವರು ಬರೋರಿದ್ದಾರೆ. ಆ ಮೂಲಕ BJP ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ರಜನಿ, ಥ್ಯಾಂಕ್ ಯು ಅರುಣ್ ಮಾಹಿತಿಗೆ.